ಈ ಬಾರಿ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಡಿಸೆಂಬರ್ 4 ಅಂದರೆ ನಾಳೆ ಸಂಭವಿಸಲಿದೆ ಚಂದ್ರನು ಸೂರ್ಯ ಮತ್ತು ಭೂಮಿಯ ಮೇಲೆ ನೆರಳು ಬಿದ್ದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಸಮಯದಲ್ಲಿ ಸೂರ್ಯನ ಬೆಳಕು ಹೆಚ್ಚಾಗಿ ಭೂಮಿಯನ್ನು ಆವರಿಸುವುದಿಲ್ಲ ಪರಿಣಾಮವಾಗಿ ಕತ್ತಲೆ ಆವರಿಸುತ್ತದೆ ಜ್ಯೋತಿಷ್ಯ ಪ್ರಕಾರ ಚಂದ್ರಗ್ರಹಣವಾಗಲಿ ಅಥವಾ ಸೂರ್ಯಗ್ರಹಣವಾಗಲಿ ಎರಡನ್ನು ಸಹ ಬಹಳ ಮುಖ್ಯ ಗ್ರಹಣಗಳೆಂದು ಪರಿಗಣಿಸಲಾಗುತ್ತದೆ ಈ ಡಿಸೆಂಬರ್ ನಲ್ಲಿ ಸಂಭವಿಸಲಿರುವ ಕೊನೆಯ ವರ್ಷದ ಸೂರ್ಯಗ್ರಹಣ ಅಮಾವಾಸ್ಯೆಯಂದು ಅಂದರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ ತಿಥಿಯಂದು ನಡೆಯಲಿದೆ ಹೀಗೆ ನಾಳೆ ಸಂಭವಿಸಲಿರುವ ಸೂರ್ಯಗ್ರಹಣ ಕೆಳಗಿನ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮೊದಲನೆಯದಾಗಿ ಸೂರ್ಯಗ್ರಹಣ ಮಿಥುನ ರಾಶಿಯವರಿಗೆ ತುಂಬಾ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಮಿಥುನ ರಾಶಿಯವರ ಎಲ್ಲಾ ಆಸೆಗಳು ಈಡೇರಲಿವೆಯಂತೆ ಜೊತೆಗೆ ಅವರನ್ನ ಹುಡುಕಿಕೊಂಡು ಶುಭ ಸುದ್ದಿಯು ಸಹ ಬರುತ್ತದೆ ಆರ್ಥಿಕತೆ ಮತ್ತು ಉತ್ತಮ ಶಾಂತಿ ಲಭಿಸಲಿದೆ ಶುಭ ಫಲ ಪಡೆಯುವ ಎರಡನೇ ರಾಶಿ ಎಂದರೆ ಮಕರ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಾಪ್ತಿಯಾಗಲಿದ್ದು ಆರ್ಥಿಕವಾಗಿ ಅವರಿಗೆ ದೊಡ್ಡ ಲಾಭಗಳು ದೊರೆಯಲಿವೆ ಉದ್ಯೋಗಾಂಶಗಳು ಅತ್ಯುತ್ತಮ ಉದ್ಯೋಗ ಸ್ಥಾನವನ್ನು ಪಡೆಯುತ್ತಾರೆ ಮೂರನೆಯ ಶುಭ ಫಲ ಪಡೆಯುವ ರಾಶಿ ಸಿಂಹ ರಾಶಿ ಸ್ನೇಹಿತರೆ ಈ ಗ್ರಹಣವು ಸಿಂಹ ರಾಶಿಯವರಿಗೆ ತುಂಬಾ ಪ್ರಯೋಜನವಾಗಲಿದೆ ಇವರಿಗೆ ಕೈತಪ್ಪಿದ ಅನೇಕ ಕಾರ್ಯಗಳು ಪೂರ್ಣಗೊಳಿಸಲು ಸಹಾಯವಾಗುತ್ತವೆ ಒಟ್ಟಿನಲ್ಲಿ ಈ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಸಾಧನೆಗಳ ಸಮಯವಾಗಿದೆ ಒಟ್ಟಾರೆ ನಾಳೆ ಸೂರ್ಯಗ್ರಹಣ ಸಂಭವಿಸಲಿದೆ ಇಷ್ಟು ರಾಶಿಯವರು ಶುಭ ಫಲವನ್ನ ಪಡೆಯಲಿವೆ ನಾಳೆ ಸೂರ್ಯಗ್ರಹಣದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ